ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಐದು ಗ್ಯಾರಂಟಿಗಳ ಪೈಕಿ ಗೃಹ ಲಕ್ಷ್ಮಿ ಯೋಜನೆಗೆ ಅಧಿಕೃತವಾಗಿ ಆಗಸ್ಟ್ ಮೂವತ್ತರಂದು ಮೈಸೂರಿನಲ್ಲಿ ಚಾಲನೆಯನ್ನ ನೀಡಲಾಗ್ತಿದೆ ಇದಕ್ಕಾಗಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಮಧುವಣ ಗಿತ್ತಿಯಂತೆ ಸುಂಗರ ಆಗ್ತಿದೆ ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಇದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಆವರಣ ಇಲ್ಲಿ ಆಗಸ್ಟ್ ಮೂವತ್ತರಂದು ಸಿ ಎಂ ಸಿದ್ದರಾಮಯ್ಯ ಹಾಗೂ ರಾಷ್ಟ್ರ ನಾಯಕ ರಾಹುಲ್ ಗಾಂಧಿ ಅವರು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ನೀಡಲಿದ್ದಾರೆ ಇದಕ್ಕಾಗಿ ಮಹಾರಾಜ ಕಾಲೇಜು ಮೈದಾನವನ್ನ ಸಕಲ ರೀತಿಯಲ್ಲೂ ಕೂಡ ಅಣಿಗೊಳಿಸಲಾಗ್ತಿದೆ ಸುಮಾರು ಎಂಬತ್ತು ಅಡಿ ಉದ್ದ ಅರವತ್ತು ಅಡಿ ಅಗಲ ಎಂಟು ಅಡಿ ಎತ್ತರದ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ಇನ್ನು ವಿಐಪಿ ವಿವಿಐಪಿ ವಿಶ್ರಾಂತಿ ಇನ್ನೊಂದು ನಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ವಾಟರ್ ಪ್ರೂಫ್ ಜರ್ಮನ್ ಟೆಂಟ್ ಅನ್ನ ಅಳವಡಿಕೆ ಮಾಡಲಾಗ್ತಿದೆ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಮಹಿಳೆಯರಿಗೆ ಸುಸಜ್ಜಿತವಾದಂತಹ ಶೌಚಾಲಯದ ವ್ಯವಸ್ಥೆ ಆಗ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು ಊಟದ ವ್ಯವಸ್ಥೆ ಆಗ್ಬೋದು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಲಿಕ್ಕಾಗಿ ಸಕಲ ರೀತಿಯಲ್ಲೂ ಸರ್ವ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಲಾಗ್ತಿದೆ ವೇದಿಕೆ ಮುಂಭಾಗ ಸುಮಾರು ಒಂದು ಲಕ್ಷ ಮಂದಿ ಕೂರ್ಲಿಕ್ಕಾಗಿ ಹಾಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ ಈಗಾಗಲೇ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಮಡಿಕೇರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಮಹಿಳೆಯರು ಬರ್ಲಿಕ್ಕಾಗಿ ಅಂದ್ರೆ ಅವರ ಆಗಮನಕ್ಕಾಗಿ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡುವಂತಹ ವ್ಯವಸ್ಥೆಗೆ ಈಗಾಗಲೇ ಜಿಲ್ಲಾ ನಾಯಕರುಗಳಿಗೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಡಿ ಸಿ ಎಂ ಶಿವಕುಮಾರ್ ಅವರು ಕೂಡ ಕರೆಯನ್ನು ನೀಡಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಅಹಿತಕರ ಘಟನೆಗಳು ಜರುಗಬಾರದು ಅಂತ ಹೇಳಿ ಪೊಲೀಸ್ ಅವರು ಕೂಡ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದ್ದಾರೆ ಇನ್ನು ವೇದಿಕೆಯನ್ನ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಪಡೆದುಕೊಳ್ತಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಹಗಲಿರುಳು ಶ್ರಮಿಸ್ತಿದ್ದಾರೆ ನಿರಂತರವಾಗಿ ಈ ಒಂದು ಜರ್ಮನ್ ಟೆಂಟ್ ಅನ್ನ ಹಾಕುವುದು ಅಥವಾ ಈ ಒಂದು ಅಂದ್ರೆ ನೀವು ವೇದಿಕೆಯ ದೃಶ್ಯಾವಳಿಗಳನ್ನ ಗಮನಿಸ್ತಿದ್ದೀರಿ ಸುಮಾರು ನೂರ ನಲವತ್ತು ಅಡಿ ಬೃಹತ್ ಎಲ್ಇ ಡಿ ನಿರ್ಮಾಣವನ್ನ ಮಾಡಲಾಗ್ತಿದೆ ಇಲ್ಲಿ ಒಟ್ಟು ಎಂಟು ಪೇಸ್ಗಳಲ್ಲಿ ಈ ಒಂದು ನಿರ್ಮಾಣ ಮಾಡ್ತಿರೋದಂತ ವೇದಿಕೆನ ಪ್ರಮುಖವಾಗಿ ನೂರ ನಲವತ್ತು ಅಡಿ ಆ ಎಲ್ಇ ಡಿ ಆ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡುವಂತಹ ಪ್ರತಿಯೊಂದು ವಿಡಿಯೋವನ್ನ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸಬಹುದು ಇದಾದ ಬಳಿಕ ನೀವು ಈ ಒಂದು ಲ್ಯಾನ್ ನ ಎರಡು ಬದಿಯಲಿಗಳಲ್ಲೂ ಕೂಡ ಗಮನಿಸ್ತಿರ್ಬೋದು ಇಲ್ಲಿ ಗೃಹದಾಕಾರದ ಎಲ್ ಇ ಡಿಗಳನ್ನ ಅಳವಡಿಸಲಾಗಿದೆ ಈ ಒಂದು ಎಲ್ ಇಡಿಗಳ ಮೂಲಕವೇ ಇಲ್ಲಿ ಕೂತಂತಹ ಗೃಹಲಕ್ಷ್ಮಿ ಯೋಜನೆಯ ವೀಕ್ಷಣೆ ಕಾರ್ಯಕ್ರಮಕ್ಕೆ ಬರುವಂತಹ ಮಹಿಳೆಯರು ಕಾರ್ಯಕ್ರಮವನ್ನ ದೂರದಿಂದಲೂ ಕೂಡ ವೀಕ್ಷಣೆ ಮಾಡಬಹುದು ಈ ಒಂದು ಸ್ಥಳದಲ್ಲಿ ಸುಮಾರು ಒಂದು ಲಕ್ಷ ಮಂದಿ ಏಕಕಾಲದಲ್ಲಿ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬಹುದು ಅಂತಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಾಗಿ ಮಹಾರಾಜ ಕಾಲೇಜು ಮೈದಾನವನ್ನ ಸರ್ವ ರೀತಿಯಲ್ಲೂ ಕೂಡ ಅಣಿಗೊಳಿಸಲಾಗ್ತಿದೆ ಇದಲ್ಲದೆ ನೀವು ಗಮನಿಸ್ತಿರ್ಬೋದು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ಬೋದು ಆ ಕಾರಣಕ್ಕಾಗಿ ಈ ಒಂದು ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗ್ಬಾರ್ದು ಆ ರೀತಿಯಲ್ಲಿ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಈ ಒಂದು ಸ್ಥಳದಲ್ಲಿ ಮಾಡ್ಲಾಗ್ತಿದೆ ಈಗಾಗಲೇ ಇಲ್ಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿದ್ದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಳೆದ ನಾಲ್ಕು ದಿನಗಳಿಂದ ಮೈಸೂರಿನಲ್ಲಿ ಬಿಟ್ಟಿದ್ದಾರೆ ನಿರಂತರವಾಗಿ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮೈಸೂರು ಮಂಡ್ಯ ಹಾಸನ ಹಾಗೂ ಮಡಿಕೇರಿ ಭಾಗಗಳಲ್ಲಿ ಮತ್ತು ಚಾಮರಾಜನಗರದಲ್ಲೂ ಕೂಡ ಸಭೆಗಳನ್ನು ನಡೆಸಿದ್ದಾರೆ ಮಹಿಳೆಯರ ಜೊತೆ ಸ್ತ್ರೀ ಶಕ್ತಿ ಸಂಘಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅದಕ್ಕೆ ಸ್ಥಳೀಯ ಶಾಸಕರುಗಳು ಕೂಡ ಸಾಥ್ ನೀಡುತ್ತಿದ್ದಾರೆ ಇದರ ಜೊತೆ ಜೊತೆಗೆ ಈ ಒಂದು ಸ್ಥಳದಕ್ಕೆ ಇವತ್ತು ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಇನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಕೂಡ ಆಗ್ಲೇ ಮೂರು ಬಾರಿ ಭೇಟಿಯನ್ನು ನೀಡಿ ವೇದಿಕೆ ಕಾರ್ಯಕ್ರಮ ಹೇಗೆ ನಡೀಬಹುದು ಇದರ ತಯಾರಿ ಹೇಗೆ ನಡೀತಿದೆ ಎಂಬುದನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಇದು ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಅದಕ್ಕಾಗಿ ನಡೆಯುತ್ತಿರುವಂತಹ ಭರ್ಜರಿ ತಯಾರಿ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪ್ರಾ ನ್ಯೂಸ್ ಫಸ್ಟ್ ಮೈಸೂರು